ಬನ್ನಿ ನೀವು ಬೇಕಾಗಿತ್ತು ಆಯ್ತು. ನಮ್ಮ ಎಮ್ ಎಲ್ ವಿ ತಾನೆ ಬಿಲ್ಡಿಂಗ್ ಇದೆ. ಹೌದು ಸರ್, ಹೌದು ಸರ್, ಹೌದು ಎಮ್ ಎಲ್ ವಿ. ಬನ್ನಿ ಸರ್, ಹಿರಿಯರು ಮಾಡಿ ಸರ್. ಇವ ನಮ್ಮ ಮುಳ್ಬಾಗಲು ತಾಲೂಕು ಅಂದರೆ ಆಂಧ್ರ ಗಡಿ ಭಾಗ ಇದು. ಕರ್ನಾಟಕಗೆ ದೇವಮೂಲೆಯಲ್ಲಿರ್ತಕ್ಕಂಥ ಒಂದು ಮುಳ್ಬಾಗಲು ಇದು. ತುಂಬ ಉತ್ತಮವಾದಂಥ ಒಂದು ಮುಳ್ಬಾಗಲು ಇದು. ಯಾಕಂದರೆ ನಮ್ಮ ಮುಳ್ಬಾಗಲು ತಾಲೂಕು ಅಂತೇಳಿದ್ರೆ ಎಂ ವಿ ಕೃಷ್ಣಪ್ಪನವರು, ಈ ದೇಶದ ರೈತರನ್ನು ಕಾಪಾಡಿರುವಂಥ ಒಂದು ವ್ಯಕ್ತಿ, ಈ ಊರಲ್ಲಿ ಹುಟ್ಟಿದ್ದವರು. ಡಿ ವಿ ಗುಂಡಪ್ಪನವರು ಎಂಥ ಮನುಷ್ಯ, ಎಂಥ ಮನುಷ್ಯ ಅಂತೆಲ್ಲ ಹೇಳಬಾರ್ದು ಅವ್ರನ್ನ. ಅವ್ರು ನಮ್ಮ ದೇವರು ಅಂತ ಹೇಳಬೇಕು. ಎಂ ವಿ ಕೃಷ್ಣಪ್ಪನವರು, ಡಿ ವಿ ಗುಂಡಪ್ಪನವರು, ಆಮೇಲೆ ನಮ್ಮ ಆಲಂಗೂರು ಸೀನಣ್ಣವರು, ಹಾಗೆ ನಮ್ಮ ಜೆ ಎಮ್ ರೆಡ್ಡಿಯವರು, ಹಾಗೆ ನಮ್ಮ ಬೀರೇಗೌಡರು, ಆಮೇಲೆ ನಂಗ್ಲಿ ಮುನಿಯಪ್ಪನವರು, ಇಂಥ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹುಟ್ಟಿ ಬೆಳೆದು ಈ ಊರಿನ ಒಂದು ಪ್ರಮುಖರಾಗಿರುವಂಥ ಒಂದು ಜಾಗ ಇದು. ಇಂಥ ಜಾಗದಲ್ಲಿ ಒಂದು ಒಳ್ಳೆಯ ಹಾಸ್ಪಿಟಲು, ಒಳ್ಳೆ ಒಂದು ಫೆಸಿಲಿಟಿ ಇರುವಂಥ ಹಾಸ್ಪಿಟಲ್ಸ್ ಆಗ್ಬೋದು, ಆಪರೇಷನ್ ಥಿಯೇಟರ್ಸು, ಒಂದು ಯಾವುದೇ ಒಂದಿನಂಥ ವೆಂಟಿಲೇಟರ್ಸು, ಎಮರ್ಜೆನ್ಸಿಗೆ ಆಗುವಂಥದ್ದನ್ನು ಸ್ವಲ್ಪ ಹಿಂದೆ ಇದ್ವಿ ನಾವೆಲ್ಲ. ಇವತ್ತು ನಮ್ಮ ಜಿಲ್ಲೆಯವರಾದಂಥ ಕೋಲಾರಲ್ಲಿ ವಂಶೋದಯ ಹಾಸ್ಪಿಟಲ್ ಕೋಲಾರಲ್ಲಿದೆ. ಅವರಿಗೆ ಒಂದು ಮನವರಿಕೆ ಆಗಿದೆ ಹಾಸ್ಪಿಟಲ್ ಅವ್ರಿಗೆ. ಏನು ಮನವರಿಕೆ ಆಗಿದೆ ಅಂದರೆ, ಮುಳ್ಬಾಗಲ್ ಕಡೆಯಿಂದ ಏನಾದರೂ ಎಮರ್ಜೆನ್ಸಿ ಆದಾಗ ತೊಗೊಂಡು ಅಲ್ಲಿಗೆ ಕೋಲಾರಕ್ಕೆ ಬಂದಾಗ ಆ ಹಾಫ್ ಆನ್ ಅವರ್ ಒನ್ ಅವರು ಟೈಮ್ ವೇಸ್ಟ್ ಆದಾಗ ಅವ್ರಿಗೆ ಅವರನ್ನು ಕಾಪಾಡೋದಕ್ಕೆ ಯಾವುದೇ ರೀತಿಯಾದಂಥ ಶಕ್ತಿ ಆಗೋದಿಲ್ಲ ಅಲ್ಲಿ. ಯಾಕಂದರೆ ಆ ಒನ್ ಅವರ್ ಟೈಮ್ ವೇಸ್ಟ್ ಆಗಿರುತ್ತೆ, ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ವೇಸ್ಟ್ ಆಗಿರುತ್ತೆ, 45 ಮಿನಿಟ್ಸ್ ಟೈಮ್ ವೇಸ್ಟ್ ಆಗಿರುತ್ತೆ. ಅದರಿಂದ ಅನೇಕ ಒಂದು ಪೇಷಂಟ್ಸನ್ನು
ಕೋಲಾರ ವಂಶದೇವ ಆಸ್ಪತ್ರೆಯಲ್ಲಿ ಅವ್ರು ಕಣ್ಣಾರೆ ನೋಡಿದೆ. ಯಾಕಂದರೆ ಅವ್ರನ್ನ ಕಾಪಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅನ್ನೋ ಒಂದು ಇದು ಅವ್ರಿಗೆ ಬಂದ್ಬಿಟ್ಟೆ. ಅದರಿಂದ ಆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ 45 ಮಿನಿಟ್ಸಿಂದ ಒನ್ ಆ್ಯಂಡ್ ಹಾಫ್ ಅವರ್ ಏನು ಟೈಮ್ ವೇಸ್ಟ್ ಆಗ್ತಾ ಇತ್ತು, ಅಲ್ಲಿ ಬಂದಿದ್ದ ಪೇಷಂಟ್ಗೆ ತೊಂದರೆ ಆಗ್ತಾ ಇತ್ತು, ಅದು ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮುಳ್ಬಾಗ್ಲಲ್ಲಿ ಆ ಫೆಸಿಲಿಟೀಸ್ ಕೊಡಬೇಕು ಅಂತ ಇವತ್ತು ಮುಳ್ಬಾಗ್ಲಲ್ಲಿ ವಂಶೋದಯ ಆಸ್ಪತ್ರೆ ಓಪನ್ ಆಗಿದೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲ ರೀತಿಯಾದಂಥ ಚೆನ್ನಾಗಿರಲಿ. ನಾನು ನಮ್ಮ ಮುಳ್ಬಾಗ್ಲಲ್ಲಿ ಇವರು ಪ್ರಸಿದ್ಧವಾದಂತೆ ಅಂತೇಳಿದ್ರೆ ಮುಳ್ಬಾಗ್ಲ ಆಂಜನೇಯ ಸ್ವಾಮಿ, ವಿರೂಪಾಕ್ಷೇಶ್ವರ, ಹಾವನಿ ರಾಮಲಿಂಗೇಶ್ವರ, ಗರುಡ ದೇವಸ್ಥಾನ, ಕುರುಡುಮಲೆ ಗಣಪತಿ, ನಮ್ಮ ಹೈದರಲ್ಲಿ ದರ್ಗಾ ತುಂಬ ಪವಿತ್ರವಾದಂಥದ್ದು, ತುಂಬ ಉತ್ತಮವಾದಂಥದ್ದು, ತುಂಬ ಒಳ್ಳೆಯ ಸ್ಥಾನವಾದಂಥದ್ದು. ಇಡೀ ಭಾರತ ದೇಶದಲ್ಲೇ ಯಾವುದಾದ್ರೂ ಒಂದು ಚಿಕ್ಕ ತಾಲೂಕಲ್ಲಿ 101 ಮುಜರಾಯಿ ದೇವಸ್ಥಾನ ಇದೆ ಅಂದರೆ ಅದು ಮುಳ್ಬಾಗ್ಲ ತಾಲೂಕು ಮಾತ್ರ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂಥದ್ದು, 101 ಮುಜರಾಯಿ ದೇವಸ್ಥಾನ ಇರುವಂಥದ್ದು. ಅಂಥ ಒಂದು ಜಾಗದಲ್ಲಿ ಈ ವಂಶೋದಯ ಆಸ್ಪತ್ರೆ, ಈ ಫೆಸಿಲಿಟೀಸ್ ಅಂತ ಅದು ಬೇಕಾಗಿದೆ ಜನಕ್ಕೂ. ಆದರೆ ಫೈನಲ್ ಆಗಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಿ, ನಿಮ್ಮ ಕೈಗುಣ ಚೆನ್ನಾಗಿರಲಿ ಡಾಕ್ಟರ್ಸ್ದು, ಆಮೇಲೆ ಎಲ್ಲರಿಗೂ ಆರೋಗ್ಯ ಸರಿ ಇಲ್ಲ ಅಂತ ಇಲ್ಲಿ ಬಂದವರಿಗೆ ಒಳ್ಳೆಯದಾಗಲಿ, ಅವ್ರ ಆರೋಗ್ಯವನ್ನು ಕಾಪಾಡುವಂತ ಶಕ್ತಿ ನಮ್ಮ ಆಂಜನೇಯ ಸ್ವಾಮಿ ಕುಡುಂಬಲ ಗಣಪತಿ ಐದರ ದರ್ಗ ನಿಮಗೂ ಡಾಕ್ಟರ್ಸ್ಗೂ ಕೊಡಲಿ, ಡಾಕ್ಟರ್ಸು ಅವ್ರನ್ನ ಕಾಪಾಡುವಂಥ ಶಕ್ತಿ ನಿಮ್ಮಿರಲಿ. ಆದರೆ ಫೈನಲಾಗಿ ಒಂದು ಹೇಳ್ತೀನಿ, ಜನಗಳಿಗೆ ಯಾರಿಗೇ ಆಗಲಿ ಪರಿಸ್ಥಿತಿ ಸರಿ ಇಲ್ಲದೆ ಜೈಲಿಗೆ ಹೋಗಬಾರ್ದು, ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಗೆ ಬರಬಾರ್ದು. ಈ ಎರಡೂ ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ನೆಮ್ಮದಿಯಾಗಿ ಬದುಕಬೇಕು. ಆದ್ರೂ ರೋಡಲ್ಲಿ ಹೋಗ್ತಾ ಇರುವಾಗ ಟೂ ವೀಲರಲ್ಲಿ ಜಾರಿ ಬೀಳ್ತಾರೆ, ಏನು ಮಾಡೋಕ್ಕಾಗಲ್ಲ, ಯಾರೋ ನಾಯಿ ನುಗ್ಗಿಬಿಡುತ್ತೆ, ಟೆಚ್ಚಾಗಿ ಬೀಳ್ತಾರೆ, ಅವಾಗ ಎಲ್ಲಿ ಹೋಗ್ಬೇಕು ನಾವು? ಇಲ್ಲೇ ಬರಬೇಕು. ಅದಕ್ಕೋಸ್ಕರ ಇಂಥ ಫೆಸಿಲಿಟಿ ಹಾಸ್ಪಿಟ್ಲು ಅದು ಬೇಕಾಗಿದೆ, ಖಂಡಿತವಾಗ್ಲೂ ಒಳ್ಳೇದಾಗಲಿ. ನಿಮ್ಗೆ ಆ ದೇವ್ರ ಶಕ್ತಿ ಕೊಡಲಿ ಸರ್, ಡಾಕ್ಟರ್ಸ್ಗೆ ಎಲ್ಲರಿಗೂ, ಬಂದಿದ್ದಂಥ ಯಾರು ಪೇಷಂಟ್ಸ್ ಬರ್ತಾರೆ ಅವ್ರನ್ನ ಕಾಪಾಡುವಂಥ ಶಕ್ತಿ ನಿಮ್ಮಲ್ಲಿ ಕೊಡಲಿ ಅಂತ ನಮ್ಮ ಆಂಜನೇಯ ಸ್ವಾಮಿ ಐದರ ದರ್ಗಾದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಮಾತನ್ನು ಮುಗಿಸ್ತೀನಿ. ಒಳ್ಳೇದಾಗಿ.